ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ನೀವು ಕೂಡ ನೋಡ್ಬೋದು. ನಾನು ಬೆಳಗ್ಗೆನೇ ಎಲ್ಲ ವಾಕಿಂಗ್ ಹೋಗಿದ್ದು, ಪ್ರತಿಯೊಂದು ವೀಡಿಯೋ ಕೂಡ ಮಾಡಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಬೇಡಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ. ಮತ್ತು ರೂಮ್ಗಳಿಗೆಲ್ಲ ಹೋಗ್ಬಿಟ್ಟು ಕರ್ಟನ್ ಎಲ್ಲ ತೊಗೊಂಡು ಬಂದು ಅದು ವೀಡಿಯೋ ಮಾಡಿದ್ರೆ ನಾನು ಡಿಲೇಟ್ ಆಗೋಗಿದೆ. ಅಲ್ಲಿ ವೀಡಿಯೋ ಅಂದರೆ ಸಿಟಿ ಒಳಗಡೆ ಹೋಗಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ, ಡಿಲೇಟ್ ಆಗಿದೆ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದೆ. ಚೆನ್ನಾಗಿದೆ ಕರ್ಟನ್ ಎಲ್ಲ ನೋಡಿ. ಇದು ಬಂದು ರೂಮಲ್ಲಿ ಹಾಕಿದ್ದೀವಿ, ಹಾಲಲ್ಲೂ ಕೂಡ ಹಾಕಿದ್ದೀವಿ. ಶೈಲು ಮತ್ತು ಬುಜ್ಜಿ ಬೇಬಿ ಇಬ್ಬರು ರೆಡಿ ಆಗ್ಬಿಟ್ಟು ಕುಂತಿದ್ದಾರೆ. ಹಾಯ್ ಮಗಳೇ. ಹಾಯ್ ಬುಜ್ಜಿಮ್ಮ. ಅವ್ನು ಮಾತಾಡಲ್ಲ ಅಂತಾನೆ ಬುಜ್ಜಿ ಬೇಬಿ. ಹೊರಡೋಣ. ಕತ್ತಲು ಕಾಣಿಸ್ತಾ ಇದೆ ಅದು ಕರ್ಟನ್ ಹಾಕಿರೋದ್ರಿಂದ. ಓಕೆ ನೋಡಿ ಕರ್ಟನ್, ಇದು ಹಾಲಲ್ಲಿ ಹಾಕಿರೋದು ಈ ಥರ ಇದೆ. ಚೆನ್ನಾಗಿದೆ ಅಲ್ವಾ? ನನಗೆ ಇಷ್ಟ ಆಯಿತು. ಎಲ್ಲದಕ್ಕೂ ಒಂದೇ ಕಲರ್ ತಂದುಬಿಟ್ಟಿದ್ದೀವಿ ಅಂದರೆ ಇಷ್ಟ ಆದದ್ದು ಇದು. ಅಲ್ಲಿ ಅಯ್ಯಪ್ಪ ಕರ್ಟನ್ ಕೇಳೋಂಗೆ ಇಲ್ಲ. ವಿಂಡೋ ಎಲ್ಲ ಹಾಕಬಿಡ್ತೀನಿ, ಹೊರಗಡೆ ಹೋದರೆ ವಿಂಡೋ ಹಾಕ್ಬೇಕಲ್ವಾ. ಹಾಗಾಗಿ ಏನಪ್ಪ ಬಿಡಿ ಇದೆ ಇದನ್ನು ಕೂಡ. ಮತ್ತೆ ರೂಮಲ್ಲಿ ಇಲ್ಲೂ ಒಂದು ವಿಂಡೋ ಇದೆ. ತಗೊಂಡಾಯ್ತಪ್ಪ ಬುಜ್ಜಿ, ಯಾವಾಗಲೇ ರೆಡಿ. ಹುಣಸೆಹಣ್ಣ, ಹುಣಸೆಹಣ್ಣನ ಮಾರಕ್ಕೆ ಬಂದಿದ್ದಾರೆ. ಹುಣಸೆಹಣ್ಣೆ ಅಂತ ಅನ್ಕೊಳ್ತೀರಿ? ತಗೋ ಬುಜ್ಜಿ, ಇದೆರಡು ಎತ್ತಿಟ್ಬಿಡು ಒಳಗಡೆ. ಉಲ್ಟಾ ಹಾಕ್ಕೊಂಡಿದ್ದಿಲ್ಲ, ಅದನ್ನೇ ಎತ್ಕೊಟ್ಟವಲ್ಲ. ಬುಜ್ಜಿ ಇಲ್ಲಿ ನೋಡು. ಏ ಚಿನ್ನಿ, ಗ್ಲಾಸ್ ನೋಡಿ ಎಷ್ಟಾಗಲ ಇದೆ ಬುಜ್ಜಿ ಬೇಬಿದು. ತಗೋ ಸೂ ಹಾಕೋಬಿಡು. ಸೂ ಬೇಡವ ನಿಂಗೆ? ತಗೋ ಸೂ ಹಾಕೋ. ಅದು ಅದು ಹಾಕಲು ಹಾಕಲು ಇದಾಕು. ಏನು ಏನು ಅಲ್ಲಿದೆ ನೋಡಿ ಅಮ್ಮನ ಗಾಡಿ, ಅಮ್ಮನ ಗಾಡಿ ಅಲ್ಲಿದೆ ನೋಡು. ಬೈ ಸೈಡ್ ಬೈ ಸೈಡ್ ವಾ, ಅಮ್ಮ ಬರ್ತಾಳೆ. ಬೈ ಸೈಡ್ ಬಾಬುಜಿ. ಹತ್ತು ಮುಂದೆ ನೆನೆಸ್ಕತ್ತೆ ಹಿಂದೆ ನಾ ಅಬ್ಬಜ್ಜಿ. ಅಯ್ಯೋ 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 ಅಯ್ಯೋ, ಸರಿ ನಿಧಾನ. ಇವಾಗ ನಾವು ಅಪ್ಪವ್ರ ಮನೆಗೆ ಬಂದ್ವು. ಬಂದ್ಬಿಟ್ಟು ಮೇಲೆಲ್ಲ ಸ್ವಲ್ಪ ಬಂದ ತಕ್ಷಣ ನಾನು ಮೇಲೆ ಸುತ್ತಾಡೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ತಮ್ಮ ತಮ್ಮ ಹೆಂಡತಿ ಎಲ್ಲ ಮೇಲುಗಡೆ ರೂಮಲ್ಲಿದ್ದರು. ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ನಾನು ಸ್ವಲ್ಪ ಹಂಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಅಲ್ಲೇ ರೂಮಲ್ಲಿ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಇವಾಗ ಕೆಳಗಡೆ ಇಳಿದು ಬಂದ್ವು. ತಂಗಿ ಬಂದು ಟೀ ಮಾಡಿ ಮತ್ತು ಬೋಂಡ ಮಾಡಿಕೊಟ್ಲು ಮೇಲುಗಡೆ ರೂಮ್ಗೆ. ಅತ್ತ ನಾನು ಮತ್ತು ಎಲ್ಲ ಕೂತ್ಕೊಂಡು ತಿಂದುಬಿಟ್ಟು ಕೆಳಗಡೆ ಬಂದು ಇನ್ನೂ ಸ್ವಲ್ಪ ಬೋಂಡನ್ನೆಲ್ಲ ಮಾಡಿ ಇಟ್ಟಿದ್ದಾಳೆ ನೋಡಿ. ಇನ್ನು ನಮ್ಮನೆಯವರು ಅವರೆಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಮಾಡಿಟ್ಟಿದ್ದಾಳೆ. ನಾನು ನಿದ್ದೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಂದುಬಿಟ್ಟು ಕೆಳಗಡೆ ತೋರಿಸ್ತಾ ಇದ್ದೀನಿ. ಏನೋ ಅಪ್ಪವ್ರ ಮನೆಗೆ ಬಂತು ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ. ಅವತ್ತೆಲ್ಲ ಕರೆಕ್ಟಾಗಿ ನಿಜ ಗೃಹ ಪ್ರವೇಶದಿಂದ ನನ್ನ ಮನೆಯೇ ಕಟ ನೋಡಲಿಲ್ಲ. ಟಿ ವಿ ಯೂನಿಟ್ಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದಾರಲ್ಲೋ, ಸಖತ್ತಾಗಿ ಮಾಡಿಸಿದ್ದಾರೆ ಅಪ್ಪವರು. ತಿನ್ಸ್ಕೋ ಬುಜ್ಜಿ, ತಿನ್ಸ್ಕೋ. ಏನಾಯ್ತು? ಏಯ್ ಥೂ, ನಿನ್ನ ತರಲೇನೆ ಅವನು. ನಿಜ ಅಪ್ಪವ್ರ ಮನೆ ಹತ್ರ ಹೊರಗಡೆ ನಿಂತ್ಕೊಳ್ತು ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲಿ ಒಂಥರ ಸಖತ್ತಾಗಿದೆ. ಹೊರಗಡೆ ಪ್ಲೇಸ್ ಆಗ್ಬೋದು, ಮತ್ತೆ ಮನೆಗೂ ಗೆಟ್ಕೊಂಡು ತುಂಬ ಸ್ವಲ್ಪ ದೂರ ಇರೋದ್ರಿಂದ ಹೊರಗಡೆ ಎಲ್ಲ ಕೂತ್ಕೊಂಡು ಮಾತಾಡ್ಬೋದು, ಊಟ ಮಾಡ್ಬೋದು, ಹರಟೆ ಹೊಡಿಬೋದು. ನಿಜವಾಗ್ಲು ತುಂಬ ತುಂಬಾ ನನಗಂತೂ ಅಪ್ಪವ್ರ ಮನೆ ಸಖತ್ ಇಷ್ಟ. ಮನೆ ಕಟ್ಟಿಸ್ತೀರಿ ಈ ಥರ ಕಟ್ಟಿಸ್ಬೇಕು ಅಂತ ಅನ್ನಿಸ್ತದೆ. ಆದರೆ ನಮ್ಮ ಕೈಯಿಂದ ಸಾಧ್ಯನಾ? ಖಂಡಿತವಾಗ್ಲೂ ಆಗೋದಿಲ್ಲ. ಬನ್ನಿ, ಇವಾಗ ನಾನು ಬೆಳಗ್ಗೆನೇ ಎದ್ದುಬಿಟ್ಟು
ವಾಕಿಂಗ್ ಬಂದಿದ್ದೀನಿ, ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದಿದ್ದೀನಿ. ಫುಲ್ ಒಂಥರ ಕೂಲಾಗಿದೆ, ವೆದರ್ ಸೂಪರ್ ಅಲ್ಲ. ಸುತ್ತ ಇಬ್ಬನಿ ಬೀಳ್ತಿದೆ, ಆದರೂ ಕೂಡ ಇಲ್ಲಿ ಪಾರ್ಕ್ ಒಳಗಡೆ ಆ ಥರ ಕಾಣಿಸೋದಿಲ್ಲ. ತುಂಬ ಜನ ಓಡಾಡೋದ್ರಿಂದ ಇಲ್ಲಿ ಆ ಥರ ಏನು ಅನಿಸೋದಿಲ್ಲ. ಒಂಥರ ಚೆನ್ನಾಗಿದೆ, ಬೆಳಗ್ಗೆ ಬೆಳಗ್ಗೆ ಬಂದು ವಾಕಿಂಗ್ ಮಾಡೋದು ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಜಾಸ್ತಿ ಲೇಡೀಸೇನೇ ಬರೋದು, ವಯಸ್ಸಾದವರು, ಮಕ್ಕಳು ಪ್ರತಿಯೊಬ್ಬರು ಕೂಡ ಬರ್ತಾಯಿದ್ದಾರೆ. ನಾನಂತೂ ಇವಾಗ ಫುಲ್ ವಾಕ್ ಮಾಡ್ಕೊಂಡು ಬಂದು ವಾಕ್ ಮಾಡ್ತಾಯಿದ್ದೀನಿ ಇವಾಗ. ನಾಲ್ಕು ರೌಂಡು ಪಾರ್ಕಲ್ಲಿ ಫುಲ್ ಸುತ್ತಿದೆ, ಸುತ್ತಿಟ್ಟು ಬಂದು ಇಲ್ಲಿ ಎಕ್ಸಸೈಸ್ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಎಲ್ಲ ಆದ ನಂತರ ಇಲ್ಲಿ ಎಕ್ಸಸೈಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ಎಕ್ಸಸೈಸ್ ಎಲ್ಲ ಮಾಡಬೇಕು ಅಂದರೆ, ಕಾಲಿಗೆ ಕೈಗೆ ಎಲ್ಲ ಥರದ ಎಕ್ಸಸೈಸ್ ಕೂಡ ಇದೆ. ನಾನು ಒಂದು 4 ರೌಂಡ್ ಬಂದುಬಿಟ್ಟು ಇಲ್ಲಿ ಬಂದು ಎಕ್ಸಸೈಸ್ ಮಾಡ್ತೀನಿ ಡೈಲಿ. ಮತ್ತು ನೋಡಿ ಇದೆಲ್ಲ ಕೈಗೆ ತುಂಬ ಥರ ಎಲ್ಲ ಇದೆ, ಸೂಪರ್ ಅಲ್ಲ. ಡೈಲಿ ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ಬರ್ತೀನಿ. ಮತ್ತು ಇಲ್ಲೇ ಉತ್ತ ಎಲ್ಲ ಇದೆ, ಉತ್ತದ ಪೂಜೆ ಎಲ್ಲ ಮಾಡೋರು ಡೈಲಿ ಮಾಡ್ತಾ ಇರ್ತಾರೆ. ಉತ್ತದ ಪೂಜೆಗೆಲ್ಲ ಬಂದು ಮಾಡ್ತಾನೆ ಇರ್ತಾರೆ. ನಾನು ಅವ್ರು ಪೂಜೆ ಮಾಡಿದೆಲ್ಲ ವೀಡಿಯೋ ಮಾಡಿಲ್ಲ. ಪೂಜೆ ಮಾಡಿಬಿಟ್ಟು ಹೋದ ನಂತರ ನಾನು ಇಲ್ಲಿ ಬಂದು ವಾಕಿಂಗ್ ಎಕ್ಸಸೈಸ್ ಎಲ್ಲ ಮುಗಿಸ್ಬಿಟ್ಟು ಬಂದು ಇಲ್ಲಿ ಕುಂತಿದ್ದೆ ಅಲ್ವಾ, ಹಾಗಾಗಿ ಅದನ್ನ ಸ್ವಲ್ಪ ವೀಡಿಯೋ ಮಾಡಿದೆ. ಇಲ್ಲಿ ಒಂದು ಫ್ಯಾಮಿಲಿ ಬಂದಿದೆ ನೋಡಿ, ಅವ್ರು ಬಂದು ಇಲ್ಲಿ ಆಟ ಆಡ್ತಾಯಿದ್ದಾರೆ. ಇವ್ರು ನಾನು ಬರೋಕ್ಕೆ ಮುಂಚಿತವ ಬಂದಿದ್ದೆ, ನಾನು 6 ಗಂಟೆಗೆ ಬಂದಿದ್ದರೆ ಇವ್ರು ಎಷ್ಟೊತ್ತು ಬಂದಿರೋ ಗೊತ್ತಿಲ್ಲ, ಮೋಸ್ಟ್ಲಿ 5-5ವರೆಗೇ ಬಂದಿರ್ತಾರೆ ಅಂತ ಅಂದ್ಕೊಳ್ತೀನಿ. 2 ಫ್ಯಾಮಿಲಿ ಅಂದ್ಕೊಳ್ತೀನಿ, ತುಂಬ ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಾನು ಅವ್ರನ್ನೇ ನೋಡ್ತಾ ಇದ್ದೆ ಅಂದ್ಕೊಂಡು. ಇಲ್ಲೆಲ್ಲ ಬಂತು ಅಂದರೆ ಇದು ಮಕ್ಕಳಿಗೆ ಆಟ ಆಡೋಂಥ ಜಾಗ. ಬುಜ್ಜಿ ಬೇಬಿ ಕರ್ಕೊಂಡು ಬಂತು ಅಂತಂದ್ರಂತೂ ಅವನು ಇಲ್ಲೇ ನಮ್ಮನ್ನು ವಾಕ್ ಮಾಡೋಕ್ಕೆಲ್ಲ ಬಿಡೋದೇ ಇಲ್ಲ ಅಂತಲೇ ಇಲ್ಲಿ ಕರ್ಕೊಂಡು ಬಂದು ಯಾವಾಗಲೂ ವಾಕ್ ಮಾಡಿಸ್ತಾನೆ ಇರ್ತೀವಿ. ಅಂದರೆ ವಾಕ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ವಾಕ್ ಮಾಡಬೇಕು, ಒಬ್ಬರು ಆಟ ಆಡಿಸ್ಬೇಕು, ಇಲ್ಲಾಂದರೆ ಅವನು ಮಕ್ಕಳ ಜೊತೆ ಸೇರಿಕೊಂಡು ಬೀಳೋಕ್ಕೆ ಹೋಗ್ತಾನೆ. ಏನು ಉಯ್ಯಾಲೆ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ರೆ ಏನೋ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಥರ. ನಾನು ಕೂಡ ಸ್ವಲ್ಪ ಹೊತ್ತು ಉಯ್ಯಾಲೆ ಮೇಲೆ ಕೂತ್ಕೊಂಡು ಆಟ ಆಡಿದೆ.